ದಿವ್ಯಾ ಉಡುಗಾಗೆ ಸಿಕ್ತು ಬಿಗ್ ಚಾನ್ಸ್. ಬಿಗ್ ಬಾಸ್ ಸೀಸನ್ 8 ರ ಫಿನಾಲೆಗೆ ದಿನಗಣನೆ ಪ್ರಾರಂಭವಾಗ್ತಿದೆ. ಎಲ್ಲಾ ಸ್ಪರ್ಧಿಗಳು ಗೆಲ್ಲಬೇಕು ಎನ್ನುವ ಹಂಬಲದಿಂದ ಆಟವನ್ನ ಪ್ರಾರಂಭಿಸಿದ್ದಾರೆ. ಹೀಗಿರುವಾಗ ದಿವ್ಯಾ ಉಡುಗಾಗೆ ಒಂದು ಬಿಗ್ ಚಾನ್ಸ್ ಸಿಕ್ಕಿದೆ. ಇನ್ನೇನು ಕೆಲವೇ ದಿನಗಳು ಕಳೆದರೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಬರಲಿದೆ. ಸ್ಪರ್ಧಿಗಳ ಪ್ರತಿ ನಡೆಯು ಬಹುಮುಖ್ಯವಾಗಿರುತ್ತದೆ. ಪ್ರತಿಯೊಬ್ಬರ ವೈಯಕ್ತಿಕ ಆಟ ಗಣನೆಗೆ ಬರುತ್ತದೆ. ಹೀಗಿರುವಾಗ ದಿವ್ಯಾ ಉಡುಗಾಗೆ ಒಂದು ಬಿಗ್ ಚಾನ್ಸ್ ಸಿಕ್ಕಿರುವುದು ಫಿನಾಲೆಗೆ ಹೋಗುವ ಸ್ಪರ್ಧಿಗಳ ಪಟ್ಟಿಯಲ್ಲಿ ದಿವ್ಯಾ ಇರಲಿದ್ದಾರೆ ಎನ್ನುವುದು ಬಹುತೇಕ ಖಚಿತವಾಗಿದೆ. ಕ್ಯಾಪ್ಟನ್ ಆದ ದಿವ್ಯಾ ಉಡುಗ ಮುಂದಿನ ವಾರಕ್ಕೆ ಯಾರು ಕ್ಯಾಪ್ಟನ್ ಆಗುತ್ತಾರೋ ಅವರು ನಾಮಿನೇಷನ್ ಇಂದ ಹೊರಗೆ ಉಳಿಯುತ್ತಾರೆ. ಗ್ರ್ಯಾಂಡ್ ಫಿನಾಲೆಗೆ ಹತ್ತಿರ ಇರುವಾಗ ನಾಮಿನೇಷನ್ ಇಂದ ದೂರ ಇರುವುದು ಬಹಳ ಒಳ್ಳೆಯ ನಡೆ. ಸದ್ಯ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಅತ್ಯುತ್ತಮವಾಗಿ ಆಟ ಆಡಿ ದಿವ್ಯಾ ಉಡುಗ ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಶಮಂತ್, ವೈಷ್ಣವಿ, ಮಂಜು ಪಾವಗಡ, ಅರವಿಂದ್ ಮತ್ತು ದಿವ್ಯಾ ಉಡುಗ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಭಾಗವಹಿಸಿದ್ರು. ಅಂತಿಮವಾಗಿ ದಿವ್ಯಾಗೆ ಗೆಲುವು ಸಿಕ್ಕಿತು. ಅವರಿಗ ಕ್ಯಾಪ್ಟನ್ ಆಗಿರುವುದರಿಂದ ನಾಮಿನೇಷನ್ ಇಂದ ಬಚಾವ್ ಆಗಿದ್ದಾರೆ. ಅಲ್ಲಿಗೆ ಟಾಪ್ 5 ರಲ್ಲಿ ದಿವ್ಯಾಗೆ ಸ್ಥಾನ ಸಿಗುವುದು ಖಚಿತವಾಗಿದೆ. ಈ ವಾರ ಅತ್ಯುತ್ತಮ ಪಟ್ಟ ಯಾರಿಗೆ ನೀಡಬೇಕು ಎಂಬ ಚರ್ಚೆಯೂ ನಡೆಯಿತು. ಬಹುತೇಕರ ಉತ್ತರ ದಿವ್ಯಾ ಉಡುಗ ಆಗಿತ್ತು. ಕಾರಣ ಕಳೆದ ವಾರ ದಿವ್ಯಾ ಕೈಗೆ ಗಾಯವಾಗಿತ್ತು. ಬ್ಯಾಂಡೇಜ್ ಸುತ್ತಿಕೊಂಡೇ ಈ ವಾರ ಪೂರ್ತಿ ಅವರು ಟಾಸ್ಕ್ಗಳನ್ನು ಆಡಿದ್ರು. ಯಾವುದೇ ಕಾರಣಕ್ಕೂ ತಮ್ಮ ಕೈಯಲ್ಲಿ ಆಗುವುದಿಲ್ಲ ಎಂಬ ನೆಪ ಹೇಳದೆ ಎಲ್ಲಾ ಟಾಸ್ಕ್ಗಳನ್ನು ಆಡಿದ್ರು. ಈ ಅಂಶವನ್ನು ಗಮನಿಸಿದ ಮನೆಯ ಕೆಲವು ಸದಸ್ಯರು ದಿವ್ಯಾಗೆ ವೋಟ್ ಮಾಡಿದ್ರು. ಒಂದೇ ದಿನ ಕ್ಯಾಪ್ಟನ್ ಪಟ್ಟ ಮತ್ತು ಅತ್ಯುತ್ತಮ ಪಟ್ಟ ದಿವ್ಯಾ ಉಡುಗಾಗೆ ಸಿಕ್ಕಿತು. ಗ್ರ್ಯಾಂಡ್ ಫಿನಾಲೆ ಹತ್ತಿರ ಇರುವಾಗ ಇದೆಲ್ಲವೂ ಗಣನೆಗೆ ಬರುತ್ತದೆ ಎಂಬುದು ಗಮನಿಸಬೇಕಾದ ಅಂಶವಾಗಿದೆ. 100 ದಿನಗಳನ್ನು ಮುಗಿಸಿರುವ ಬಿಗ್ ಬಾಸ್ ದಿವ್ಯಾಗೆ ಕ್ಯಾಪ್ಟನ್ ಪಟ್ಟ ಸಿಕ್ಕಿರುವುದು ಇದು ಎರಡನೇ ಬಾರಿಗೆ. ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಬಾರಿಗೆ ಕ್ಯಾಪ್ಟನ್ ಆದ ಮಹಿಳಾ ಅಭ್ಯರ್ಥಿ ಕೂಡ ದಿವ್ಯಾ ಉಡುಗ ಅವರೇ ಆಗಿದ್ದಾರೆ. ಅವರ ನಂತರ ಅರವಿಂದ್, ದಿವ್ಯಾ, ಸುರೇಶ್ ಮನೆಯ ಕ್ಯಾಪ್ಟನ್ ಆಗಿದ್ರು. ಇದೀಗ ಶೋನ ಕೊನೆಯ ಸಮಯದಲ್ಲಿ ದಿವ್ಯಾ ಉಡುಗ ಮತ್ತೊಮ್ಮೆ ಕ್ಯಾಪ್ಟನ್ ಪಟ್ಟ ಗಳಿಸಿಕೊಂಡಿದ್ದಾರೆ. ಕಳೆದ ವಾರ ಕೂಡ ಕಿಚ್ಚನ ಚಪ್ಪಾಳೆಯನ್ನು ದಿವ್ಯಾ ಪಡೆದುಕೊಂಡಿದ್ದಾರೆ. ಹೀಗಾಗಿ ದಿವ್ಯಾ ಫಿನಾಲೆಯಲ್ಲಿ ಕಾಣಿಸಿಕೊಳ್ಳುವ ಸ್ಪರ್ಧಿಗಳ ಪಟ್ಟಿಯಲ್ಲಿ ಇರಲಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.